ಹಾಸನದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ಪ್ರತಿದಿನ ಊಟದ ವ್ಯವಸ್ಥೆಯನ್ನು ಕೊರೋನಾ ನಿರಾಶ್ರಿತರು ಮತ್ತು ಕೂಲಿ ಕಾರ್ಮಿಕರಿಗೆ ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರಿಗೆ ಅನೇಕ ದಾನಿಗಳು ಧನ ಸಹಾಯ ಮಾಡಿ ಈ ಕಾರ್ಯಕ್ರಮವನ್ನು ಮುಂದುವರೆಸಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅದೇ ರೀತಿ ಇಂದು ನಗರದ ಹೆಚ್ಸಿಎನ್ ಸುದ್ದಿವಾಹಿನಿ ಕಚೇರಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸ್ವರೂಪ್ ಆಗಮಿಸಿ ಹಾಸನದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯವರು ಮಾಡುತ್ತಿರುವ ಕೆಲಸವನ್ನು ಮೆಚ್ಚಿ ಇದೀಗ ಲಾಕ್ಡೌನ್ ಮುಂದುವರೆದ ಕಾರಣ ಇಡೀ ಕಾರ್ಯವನ್ನು ಮಾಡಿ ಜನರಿಗೆ ಉತ್ತಮ ಆಹಾರದ ವ್ಯವಸ್ಥೆ ಮಾಡಿ ಎಂದು ತಾವು ಧನ ಸಹಾಯವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯವರಿಗೆ ಚೆಕ್ ನೀಡಿ ಮಾತನಾಡಿದ ಅವರು, ಇಂತಹ ಸಂಘಟನೆಗಳು ಉತ್ತಮ ಕಾರ್ಯ ಮಾಡುತ್ತಿವೆ, ಅಗತ್ಯವಿದ್ದವರಿಗೆ ಆಹಾರ ನೀಡುತ್ತಿರುವುದರಿಂದ ಜನರಿಗೆ ಅನುಕೂಲವಾಗಿದೆ ಎಂದರು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರ ವತಿಯಿಂದ ಪ್ರತಿನಿತ್ಯ ನೂರಾರು ಬಡ ಕುಟುಂಬಗಳಿಗೆ ಒಂದು ಊಟ ಒಂದು ಮಾಡೋ ವ್ಯವಸ್ಥೆ ಮಾಡಿದೆ. ಪ್ರತಿದಿನ ಅವರು ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಾವು ನಮ್ಮ ಸ್ನೇಹಿತರು ಮಾಜಿ ಕೌನ್ಸಿಲರ್ ಭಾನುವರು ಮತ್ತು ಎಲ್ಲ ಇತರ ಸ್ನೇಹಿತರೆಲ್ಲ ಕೂಡ ಸೇರಿಬಿತ್ತು. ನಾವು ನಮ್ಮ ಕೈಯಲ್ಲಾಗಿದ್ದ ಒಂದು ಚಿಕ್ಕ ಸಹಾಯನ ನಾವು ಮಾಡಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ವೈರಸ್ನಿಂದ ಇನ್ನೂ ನಮ್ಮ ಹಾಸನ ಜಿಲ್ಲೆ ನಮ್ಮ ಹಾಸನ ತಾಲೂಕು ಆಗಿರ್ಬೋದು ಲಾಕ್ಡೌನ್ ಮುಂದುವರೆದ್ರೆ ಇನ್ನೂ ಮೂರನೇ ತಾರೀಕು ತನಕ ಹೇಳಿದರೆ ಮುಂದೆ ಮುಂದುವರೆದ್ರೆ ನಾವೆಲ್ಲರೂ ಕೂಡ ನಿಮ್ಮ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ. ಕಷ್ಟಕ್ಕೆ ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಅಂತಾರೆ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ಅದು ಕೊರೋನಾ ವೈರಸ್ನ ನಮ್ಮ ದೇಶದಿಂದ ಹೊರಗೆ ಒಂದು ಹೊರಗಟ್ಟುವ ಒಂದು ಶಕ್ತಿ ಭಗವಂತ ಎಲ್ಲರಿಗೂ ಕರುಣಿಸ್ತೀನಿ ಅಂತ ನಾನು ಭಗವಂತ ಪ್ರಾರ್ಥನೆ. ನಂತರ ಮಾತನಾಡಿದ ಹಾಸನದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ರೆಹಮಾನ್ ಖಾನ್ ಸ್ವರೂಪ್ ಅವರಿಗೆ ಧನ್ಯವಾದವನ್ನು ತಿಳಿಸಿ ಇಂತಹ ದಾನಿಗಳಿಂದ ನಾವು ಸಮಾಜ ಸೇವೆ ಮಾಡಲು ಸಹಾಯವಾಗಿದೆ ಎಂದರು. ನಗರದಲ್ಲಿ ಕೊರೋನಾ ವೈರಸ್ನಿಂದ ಇಡೀ ದೇಶವೇ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಊಟ ಉಪಹಾರವಿಲ್ಲದೆ ಕಂಗಾಲಾಗಿದ್ದ ಜನರಿಗೆ ಊಟದ ವ್ಯವಸ್ಥೆ ಮಾಡಿ ಅದನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಏನಂದ್ರೆ ಇವತ್ತು ಕೊರೋನಾ ವೈರಸ್ COVID-19 ಅದರಿಂದ ಎಲ್ಲರ ಜನರ ಪರಿಸ್ಥಿತಿ ಭಾರಿ ಹದಗೆಟ್ಟಿದೆ. ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ. ಹಾಗೂ ಇಂಥ ಸಮಯದಲ್ಲಿ ಬಡ ಕುಟುಂಬದವರು ಹಾಗೂ ನಿರ್ಗತಿಗಳು ಭಿಕ್ಷುಕರು ಇವರಿಗೆಲ್ಲ ಭಾರಿ ತೊಂದರೆ ಅನ್ನೋದೊಂದು ಇದಾಗಿದೆ. ಹಾಗಾಗಿ ನಾವು ಡೇ ಒನ್ ಯಾವಾಗಿಂದ ಲಾಗೌಟ್ ಅನ್ನೋದಾಯಿತು ಅವತ್ತಿಂದ ನಾವು ಪ್ರತಿದಿನ ಎರಡು ಹೊತ್ತು ಮಧ್ಯಾಹ್ನ ಹಾಗೂ ರಾತ್ರಿ ಈ ಬಡವರಿಗೆ ಭಿಕ್ಷುಕರಿಗೆ ನಿರ್ಗತಿಗಳಿಗೆ ದಿನನಿತ್ಯ ನಾವು ಊಟವನ್ನು ಕೊಟ್ಟು ಅವರಿಗೆ ಆ ಒಂದು ಹಸುವನ್ನು ನೀಗುವಂಥ ಕೆಲಸವನ್ನು ಮಾಡಿಕೊಂಡು ಹೊಂದಿರ್ತೀವಿ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮಿಥುನ್, ಡಾಕ್ಟರ್ ಪ್ರದೀಪ್, ಇಮ್ರಾನ್, ಕಾರ್ಯದರ್ಶಿ ಪ್ರದೀಪ್ ಠಾಕೂರ್ ಹಾಜರಿದ್ದರು.